ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ದೇಹಕ್ಕೆ ತಂಪನ್ನು ನೀಡುವಂಥ ಆರೋಗ್ಯಕರವಾಗಿರುವಂಥ ಅಷ್ಟೇ ರುಚಿಯಾಗಿರುವಂಥ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ರಾಗಿ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಲೋಟ ಆಗೋಷ್ಟು ರಾಗಿನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆನೆಸ್ಕೊಳ್ಳೋದಕ್ಕಿದು ಹಾಗೆಯೇ ಅದೇ ಲೋಟದಲ್ಲಿ ಕಾಲು ಲೋಟ ಆಗುವಷ್ಟು ಅಕ್ಕಿ ಮತ್ತು ಕಾಲು ಲೋಟ ಉದ್ದಿನ ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಚಮಚ ಆಗೋಷ್ಟು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಸೇರಿಸೋದ್ರಿಂದ ದೋಸೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಇವಾಗ ಎಲ್ಲ ಐಟಮ್ಸನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ಒಂದು ಎರಡು ಗಂಟೆ ಆದ್ರೂ ನೆನೆಸ್ಕೊಳ್ಬೇಕು ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ನೆನೆಸ್ಕೊಳ್ಬೋದು ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆನೆದಾದ ನಂತರ ರುಬ್ಕೊಳ್ಳೋಣ ಇದನ್ನು ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಇದನ್ನು ಒಂದು ಗ್ರೈಂಡರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೈಂಡರ್ ಅಥವಾ ಮಿಕ್ಸಿ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ರುಬ್ಬೋದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ಳಿ ಹಿಟ್ಟು ರುಬ್ಬಿ ಆದ ನಂತರ ತೆಗೆದಿಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಇವಾಗ ಇದನ್ನು ಹುಳಿ ಬರೆಸ್ಬೇಕು ಓವರ್ನೈಟ್ ಫರ್ಮೆಂಟ್ ಮಾಡಬೇಕು ಕಡಿಮೆ ಅಂದರೆ ಒಂದು ಎಂಟು ಅವರ್ ಆದ್ರೂ ಹಾಗೆಯೇ ಇಡಬೇಕಾಗತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುಳಿ ಬಂದಿದೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹದಕ್ಕೆ ಹಾಗೆ ನೀರನ್ನು ಸೇರಿಸ್ಕೊಳ್ಳಿ ನೀವು ಹಿಟ್ಟು ರುಬ್ಬೋವಾಗ್ಲೇ ಜಾಸ್ತಿ ನೀರು ಒಂದು ವೇಳೆ ಹಾಕ್ಕೊಂಡಿದ್ರೆ ಇವಾಗ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ನಾರ್ಮಲಾಗಿ ನಾವು ಮಸಾಲೆ ದೋಸೆ ಉದ್ದಿನ ದೋಸೆ ಎಲ್ಲ ಎಷ್ಟು ತೆಳುವಾಗಿ ಮಾಡ್ಕೊಳ್ತೀವೋ ಅಷ್ಟೇ ತೆಳುವಾಗಿ ಕಲಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇಷ್ಟು ತೆಳುವಾಗಿ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಒಂದು ಐರನ್ ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ ಕಾವಲಿ ಚೆನ್ನಾಗಿ ಕಾದ ನಂತರ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸವ್ಕೊಂಡು ದೋಸೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರನೂ ಮಾಡ್ಕೊಳ್ಬೋದು ಅಥವಾ ಸಾಫ್ಟ್ ಆಗಿನೂ ಮಾಡ್ಕೊಳ್ಬೋದು ನಾನಿಲ್ಲಿ ಸಾಫ್ಟ್ ದೋಸೆನ ಮಾಡ್ತಾ ಇದ್ದೀನಿ ಹಾಗಾಗಿ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸೇರಿಸ್ಬಿಟ್ಟು ದೋಸೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಸೈಡ್ ಮೂವತ್ತು ಸೆಕೆಂಡ್ಸ್ ಚೆನ್ನಾಗಿ ಕಾಯಿಸ್ಕೊಳ್ಳಿ ಮುತ್ಲ ಮುಚ್ಚಿಬಿಟ್ಟು ಒಂದು ಸೈಡ್ಸ್ ಚೆನ್ನಾಗಿ ಕಾ ಕಾದಾದ ನಂತರ ತಿರುಗಿಸಿ ಹಾಕೊಂಡ್ಬಿಟ್ಟು ಇನ್ನೊಂದು ಕಡೆ ಕಾಯಿಸ್ಕೊಳ್ಬೇಕು ಎರಡು ಕಡೆ ಚೆನ್ನಾಗಿ ಕಾದ ನಂತರ ರಿಮೂವ್ ಮಾಡಿ ಇಟ್ಕೊಳ್ಳಿ ಇದೇ ರೀತಿಯಾಗಿ ಉಳಿದಿರುವಂಥ ಹಿಟ್ಟಿಂದನು ಕೂಡ ದೋಸೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಮಸಾಲೆ ದೋಸೆ ಥರ ಮಾಡೋದಾದರೆ ಮೊದಲಿಗೆ ಎಣ್ಣೆ ಹಾಕೋಬೇಡಿ ಹಾಗೆಯೇ ಕಾ ಬರೀ ತವಕ್ಕೆ ಹಿಟ್ಟನ್ನು ಹಾಕೊಂಬಿಟ್ಟು ಮೇಲ್ಗಡೆಗೆ ಎಣ್ಣೆ ಹಾಕಿ ಕ್ರಿಸ್ಪಿಯಾಗಿ ಕೂಡ ಮಸಾಲೆ ದೋಸೆ ಥರ ಮಾಡ್ಕೊಳ್ಬೋದು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬೋದು ಎರಡೂ ರೀತಿಯಲ್ಲೂ ರುಚಿಯಾಗಿರುತ್ತೆ ಸೊ ರುಚಿಯಾಗಿರುವಂಥ ರಾಗಿ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ನೀವು ಕೂಡ ಟ್ರೈ ಮಾಡಿ ಇದನ್ನು ತುಂಬಾ ರುಚಿಯಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ಇವರು ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ಕಮ ಲ್ಲಿ ತಿಳಿಸಿ ಹೇಗಿದೆ ಅಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡೋದನ್ನು ಮರಿಬೇಡಿ